ಸರ್ ಈಶ್ವರಪ್ಪ ಅವರ ಕಂಡಲ್ಲಿ ಈಗ ಮಾಡಿರಿ ಉದ್ದೇಶ ಅದೇ ಸಾಕಷ್ಟು ಬಂದು ಚರ್ಚೆ ನೋಡು ಅವರು ಅದನ್ನು ಡಿಪೆಂಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾ ಯಾವಾಗಲೂ ಹಿಂದೂ ಭಾಳ ಸಲ ಹೇಳಿದ್ದೀನಿ, ಯಾರೇ ಆದರೂ ಆ ಕಡೆ ಇರಲಿ ಈ ಕಡೆ ಇರಲಿ ಲಕ್ಷ್ಮಣ ರೇಖೆಯೇ ದಾಟಬಾರ್ದು ಅಂತ ಹೇಳಿ. ಹೀಗಾಗಿ ಅಷ್ಟೇ ನಾನು ಹೇಳೋದು ಏನಕ್ಕೆ ಯಾರಾದರೂ ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು ಅಂತ ಹೇಳ್ತೀನಿ. ಇದು ಗಾಂಧೀಜಿಯವರು ಕೊಂದಾರ ಅನ್ನುವಂಥದ್ದನ್ನೇ ಹೇಳಿ ಹೇಳಿ 30-40 ವರ್ಷ ಸರ್ಕಾರ ಮಾಡ್ಕೊಂಡ್ಬಂದ್ರು ಮುಗಿದು ಹೋಯ್ದು ಕದ್ದೇ ಅದು ಹಿಂದೆ ಕೋರ್ಟ್ ಡಿಸಿಷನ್ ಆಗಿದ್ದಾವೆ ಎಲ್ಲ ಆಗಿದ್ದಾವೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯು ಅದಕ್ಕೇನು ಸಂಬಂಧ ಇಲ್ಲ ಅಂತ ಸಾಕಷ್ಟು ಸಲ ಆಗಿದೆ ಚರ್ಚೆ. ಮತ್ತೆ ಅದನ್ನೇ ಪದೇ ಪದೇ ಹೇಳುವ ಮುಖಾಂತರ ಜನರ ಭಾಳ ದಿವಸ ಮೂರು ಮಾಡಲಿಕ್ಕೆ ಆಗೋದು. ಸರ್, ಸುಮಲತಾ ಅಂಬರೀಷ್ ಅವರು ಮಂಡ್ಯದಿಂದ ಸ್ಪರ್ಧಿಸ್ತಾರೋ ಜೆ ಡಿ ಎಸ್ ಟಿಕೆಟ್ ಕೊಡ್ತಾರೆ? ಅದು ಅವ್ರಿಗೆ ಬಿಟ್ಟಿದ್ದು, ಪಕ್ಷ ನಿರ್ಧಾರ ತಗೊಳ್ತದೆ. ಹಿಂದೆ ಅವರು ಇಂಡಿಪೆಂಡೆಂಟ್ ಆರಿಸಿ ಬಂದಿದ್ರು, ಅವಾಗ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿತ್ತು. ಈ ಮೇಲೆ ವರಿಷ್ಠರು ಭೇಟಿಯಾಗಿದ್ದಾರೆ, ಅದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳುವಂಥವ್ರು ವರಿಷ್ಠರು. ಮೊದಲೇ ಒಂದ್ಸಲ ರಾತ್ರಿ ಕೂಡಬೇಕು ಅನ್ನುವಂಥ ಒಂದು ನಿರ್ಧಾರ ಆಗಿತ್ತು. ನಾನು ವೈಯಕ್ತಿಕ ಅನಾನುಕೂಲದಿಂದ ಅವ್ರು ಬರೋಕ್ಕಾಗುವುದಿಲ್ಲ ಅಂತ ಹೇಳಿದ್ದೆ, ಅದಕ್ಕೆ ಆಗಿದ್ದಿಲ್ಲ. ಮತ್ತು ರಾತ್ರಿ 9:30 ಗಂಟೆಗೆ ಎಲ್ಲರೂ ಕೂತ್ಕೊಂಡು ಇಲ್ಲಿ ಈ ಭಾಗದಲ್ಲಿ ಏನೊಂದು ಮಧ್ಯದ ಯಾವ ರೀತಿ ಸಂಘಟನೆ ಭಾಳ ಶಕ್ತಿಯುತವಾಗಿ ಅದೆಲ್ಲರೂ ಕೂಡ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನುವಂಥ ನಿರ್ಧಾರ ಕೈಗೊಳ್ಳುವಂಥ ಕೆಲಸ ಅವತ್ತು ಮಾಡಿದ್ದು. ಅವರಿಗೆ ಸಹಕಾರ ಕೊಡೋದಂತ ಸಲಹೆ ಕೊಟ್ಟರೆ ನೋಡಿ, ಲೋಕಸಭಾ ಇಲೆಕ್ಷನ್ ಬಗ್ಗೆ ಅಲ್ಲಿ ಚರ್ಚೆ ಆಗಿಲ್ಲ. ಇಲ್ಲೇನೋ ಹುಬ್ಳಿ ಧಾರವಾಡದಲ್ಲಿ ಏನೊಂದು ಭಾರತೀಯ ಜನತಾ ಪಾರ್ಟಿ ಶಕ್ತಿಯುತವಾಗಿ ಬೆಳೀಬೇಕು, ಸಂಘಟನೆ ಮಾಡಬೇಕು, ಇದರ ಬಗ್ಗೆ ಚರ್ಚೆ ಆಗಿದ್ದು ಬಿಟ್ಟರೆ ಲೋಕಸಭಾ ಇಲೆಕ್ಷನ್ ಮತ್ತೊಂದು ಯಾವುದೂ ಚರ್ಚೆ ಆಗಿಲ್ಲ. ನೋಡಿ, ಇದ್ರ ಬಗ್ಗೆ ವರಿಷ್ಠರು ನನ್ನ ಕೂಡ ಯಾರೂ ಚರ್ಚೆ ಮಾಡಿಲ್ಲ, ನಾನು ಯಾರು ಕೂಡ ಚರ್ಚೆ ಮಾಡಿಲ್ಲ. ನಾ ಹಿಂದೆ ಹೇಳಿದೆ ಹಲವಾರು ಬಾರಿ, ಇವತ್ತು ವರಿಷ್ಠರು ಲೋಕಸಭೆಗೆ ಯಾವುದೇ ಕ್ಷೇತ್ರದಿಂದ ನಿಲ್ಲಬೇಕು ಅಂತೇಳಿ ಅವ್ರು ಹೇಳಿದ್ರೆ ನಿಲ್ತೀನಿ, ಬೇಡ ನಿಲ್ಲಬೇಡ ಪಕ್ಷದ ಸೇವೆ ಮಾಡಿ ಅಂದರೆ ಅದಕ್ಕೂ ತಯಾರು. ನೋಡಿ, ಒಂದೇ ಒಂದು ಸೆಂಟೆನ್ಸ್, ಪಕ್ಷದ ವರಿಷ್ಠರು ಸ್ಪರ್ಧೆ ಮಾಡಿರಿ ಚುನಾವಣೆಗೆ ಅಂದರೆ ಮಾಡ್ತೀನಿ, ಇಲ್ಲಾಂದ್ರೆ ಅಷ್ಟೇ, ಅದ್ರ ಮೇಲೆ ಅರ್ಥ ಅದೇ ಆಗ್ತದೆ. ಧಾರವಾಡ ಕ್ಷೇತ್ರ ಈ ಸಲ ಬದಲಾವಣೆ ಆಗುವ ಲಕ್ಷಣ ಇದೆ, ನಾವು ಒಂದೇ ಒಂದು ಹೇಳ್ತಾ ಇದ್ದೀನಿ, ಇವತ್ತು ಎಲ್ಲವೂ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ವರಿಷ್ಠರು. ಸರ್, ನಿಮ್ಗೆ ಈಗ ಚುನಾವಣೆ ನಂತರ ಚರ್ಚೆ ಮಾಡೋಣ ಅಂತ ಹೇಳಿದ್ರು, ಏನಾದರೂ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರು ಚುನಾವಣೆ ನಂತರ, ಇದು ಇದ್ರ ನಂತರ ಬಜೆಟ್ ನಂತರ ತಮ್ಮ ಕರೆದು ಮಾತಾಡೋದು ಜೊತೆಗೆ ಏನಾದರೂ ಸ್ಥಾನಮಾನ ಕೊಡೋದು ಚರ್ಚೆ ಆಗಿತ್ತು? ಎಲ್ಲಿ ಎಲ್ಲಿ ಯಾರು ವರಿಷ್ಠರು? ನಾವು ನಾ ಹೇಳಿಲ್ಲ ಅದ್ರ ಬಗ್ಗೆ, ನಾ ಎಲ್ಲಿ ಹೇಳಿಲ್ಲ. ಬಜೆಟ್ ಆದಮೇಲೆ ಚರ್ಚೆ ಮಾಡ್ತಾರ ಸ್ಥಾನಮಾನ ಕೊಡೋದ್ರ ಬಗ್ಗೆ ನೀವೇ ತಿಳ್ಕೊಂಡ್ರಿ ಅಲ್ಲ, ನೀವೇ ಹಂಗೇನಿಲ್ಲ ಸರ್. ಹಂಗೆ ಅಲ್ಲ, ಅಷ್ಟು ಹೇಳಿದಾರೆ, ಒಂದ್ಸಲ ಮುಗೀತು. ವರಿಷ್ಠರು ಕರೆದು ಗೌರವ ಕೊಟ್ಟಿದ್ದಾರೆ, ಅವರು ನಮ್ಕೊಂಡು ನಾವು ಬಂದಿದ್ದೀವಿ ಅಷ್ಟೇ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.